ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳಿಗೂ ಅದರದ್ದೇ ಆದ ವಿಶೇಷ ಪ್ರಾಮುಖ್ಯತೆ ಇದೆ. ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ವೀಳ್ಯದೆಲೆಯು ಪ್ರಕಟಗೊಂಡಿತು ಎಂದು ಹೇಳಲಾಗುತ್ತದೆ. ವೀಳ್ಯದೆಲೆಯಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆಯ ಆಧಾರದ ಮೇಲೆ ಅದನ್ನು ಪೂಜೆ ಕೈಂಕರ್ಯಗಳಲ್ಲಿ ಬಳಸಲಾಗುತ್ತದೆ. ನಾವು ಪೂಜೆಯಲ್ಲಿ ವೀಳ್ಯದೆಲೆಯನ್ನು ಬಳಸುವಾಗ ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನಾವು ಪೂಜೆಯಲ್ಲಿ ಬಳಸುವ ವೀಳ್ಯದೆಲೆಗೆ ಅದರದ್ದೇ ಆದ ನಿಯಮಗಳಿವೆ. ಆ ನಿಯಮಗಳನ್ನು ನಾವು ತಪ್ಪದೇ ಪಾಲಿಸಬೇಕು. ಪೂಜೆಗೆ ನಾವು ವೀಳ್ಯದೆಲೆಯನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ನೋಡಿ ಆಯ್ದುಕೊಳ್ಳಬೇಕು. ಏಕೆಂದರೆ ಶಾಸ್ತ್ರಗಳ ಪ್ರಕಾರ ವೀಳ್ಯದೆಲೆಯ ಮಧ್ಯಭಾಗದಲ್ಲಿ ರಂಧ್ರವಿದ್ದರೆ ಅದನ್ನು ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ. ಇದನ್ನು ಪೂಜೆಗೆ ಸೂಕ್ತ ಎಲೆಯೆಂದು ಪರಿಗಣಿಸಲಾಗುವುದಿಲ್ಲ. ಪೂಜೆಯಲ್ಲಿ ರಂಧ್ರ ಬಿದ್ದಿರುವ ವೀಳ್ಯದೆಲೆಯನ್ನು ಹಾಗೂ ಒಣಗಿದ ವೀಳ್ಯದೆಲೆಯನ್ನು ಕೂಡ ಬಳಸಬಾರದು. ನಾವು ಪೂಜೆಗೆಂದು ಆಯ್ದುಕೊಂಡ ವೀಳ್ಯದೆಲೆಗಳನ್ನು ಯಾವುದೇ ಒಂದು ಭಾಗ ಒಣಗಿದ್ದರೂ ಅದನ್ನು ಪೂಜೆಯಲ್ಲಿ ಉಪಯೋಗಿಸುವುದಿಲ್ಲ. ದೇವರ ಪೂಜೆಯಲ್ಲಿ ಒಣಗಿದ ವೀಳ್ಯದೆಲೆಯನ್ನು ಬಳಸುವುದು ಅಶುಭವಾಗಿರುತ್ತದೆ ಮತ್ತು ಇದು ನಿಮಗೆ ಪೂಜೆಯ ಯಾವುದೇ ಫಲವನ್ನು ನೀಡುವುದಿಲ್ಲ ಎನ್ನುವ ಉಲ್ಲೇಖವಿದೆ. ಕೆಲವೊಂದು ನಾವು ಪೂಜೆಯಲ್ಲಿ ಬಳಸುವ ವೀಳ್ಯದೆಲೆಗಳು ತಿಳಿದೋ ಅಥವಾ ತಿಳಿಯದೆಯೋ ಹರಿದಿರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಬಳಸುವುದನ್ನು ತಪ್ಪಿಸುವುದು ಉತ್ತಮ. ಪೂಜೆಯಲ್ಲಿ ಉಪಯೋಗಿಸುವ ವೀಳ್ಯದೆಲೆಗಳು ತುಂಬಾ ಶುದ್ಧ ಮತ್ತು ಹೊಳೆಯುವಂತಿರಬೇಕು. ಈ ಎಲೆಗಳು ಶುದ್ಧವಾಗಿದ್ದರೆ ನೀವು ಪೂಜೆಯ ಫಲವನ್ನು ಪಡೆಯುತ್ತೀರಿ ಮತ್ತು ನಂಬಿಕೆಯ ಪ್ರಕಾರ ಪೂಜೆಯು ಯಶಸ್ವಿಯಾಗುತ್ತದೆ. ಇದೇ ರೀತಿಯ ಸಾಂಪ್ರದಾಯಿಕ ಮಾಹಿತಿಗಳನ್ನೊಳಗೊಂಡ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.